ನಮಸ್ಕಾರ ಸ್ನೇಹಿತರೆ, ವೀಣಾ ಯೋಗಕ್ಕೆ ಸ್ವಾಗತ. ಇವತ್ತು ನಾವು ಫ್ರೀ ಹ್ಯಾಂಡ್ ಎಕ್ಸಸೈಸಸ್ ಮಾಡೋಣ. ಏನಕ್ಕೆ ಅಂದರೆ ಇನ್ನು ನಾವೆಲ್ಲ ಹೆವಿ ಎಕ್ಸಸೈಸ್ಗೆ ಹೋಗ್ತಾ ಇದ್ದೀವಿ. ಹೆವಿ ಎಕ್ಸಸೈಸಸ್ಗೆ ಹೋಗೋಕ್ಕೆ ಮೊದಲು ನಾವು ಸ್ವಲ್ಪ ಬಾಡಿನೆಲ್ಲ ಫ್ರೀ ಮಾಡ್ಕೋಬೇಕು. ಅದಕ್ಕೆ ಎಲ್ಲ ಫ್ರೀ ಹ್ಯಾಂಡ್ ಎಕ್ಸಸೈಸಸ್, ಹ್ಯಾಂಡ್ಸ್ ಇರ್ಬೋದು, ಲೆಗ್ಸ್ ಇರ್ಬೋದು, ಹಾಗೆಯೇ ಎಲ್ಬೋಸ್, ಶೋಲ್ಡರ್ಗೆಲ್ಲ ಸ್ವಲ್ಪ ಎಕ್ಸಸೈಸ್, ವಾರ್ಮ್ ಅಪ್ ಎಕ್ಸಸೈಸಸ್ ಬೇಕಾಗುತ್ತೆ. ಈ ವಾರ್ಮ್ ಅಪ್ ಎಕ್ಸಸೈಸ್ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಹೆವಿ ಎಕ್ಸಸೈಸ್ ಮಾಡೋದಕ್ಕೆ ನಮಗೆ ಬಾಡಿ ಒಳ್ಳೆ ಫ್ರೀ ಆಗುತ್ತೆ. ಇಲ್ಲ ಅಂದರೆ ಏನಾಗುತ್ತೆ, ಸ್ಟಿಫ್ನೆಸ್ ಇರುತ್ತೆ, ಹೆವಿ ಎಕ್ಸಸೈಸ್ ಮಾಡೋಕ್ಕೆ ಸ್ವಲ್ಪ ಕಷ್ಟ ಅನಿಸುತ್ತೆ. ಹಾಗಾಗಿ ನಾವು ಇವತ್ತಿಂದ ಸ್ವಲ್ಪ ಫ್ರೀ ಹ್ಯಾಂಡ್ ಎಕ್ಸಸೈಸಸ್ ಮಾಡೋಣ. ಏಕೆಂದರೆ ಮುಂದಕ್ಕೆ ನಾವು ಸ್ವಲ್ಪ ಹೆವಿ ಎಕ್ಸಸೈಸ್ ಮಾಡೋದಕ್ಕೆ ಹೋಗ್ತಾ ಇದ್ದೀವಿ, ಹಾಗಾಗಿ ಬಾಡಿ ಸ್ವಲ್ಪ ಫ್ರೀ ಆಗಬೇಕು. ಅದಕ್ಕೋಸ್ಕರ ನಾವು ವಾರ್ಮ್ ಅಪ್ ಎಕ್ಸಸೈಸಸ್ನಲ್ಲಿ ಫಸ್ಟ್ ನಾವು ಎಲ್ಬೋ ಎಕ್ಸಸೈಸ್ ಮಾಡೋಣ. ಎಲ್ಬೋ ಎಕ್ಸಸೈಸ್ ಅಂದರೆ ಈ ಪೋರ್ಷನ್ಗೆ ನಮಗೆ ಎಕ್ಸಸೈಸ್ ಸಿಗುತ್ತೆ. ಹೀಗೆ 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 ಈ ಪೋರ್ಷನ್ಗೆ ಒಳ್ಳೆ ಎಕ್ಸಸೈಸ್ ಸಿಗುತ್ತೆ. ನಾವಿನ್ನು ಹೆವಿ ಎಕ್ಸಸೈಸ್ ಮಾಡಬೇಕಾದ್ರೆ ನಮಗೆ ಹ್ಯಾಂಡ್ಸ್ ಎಲ್ಲ ಸ್ವಲ್ಪ ಸ್ಟ್ರಾಂಗ್ ಆಗಬೇಕು. ಅದಕ್ಕೆ ನಮಗೆ ಈ ಎಕ್ಸಸೈಸ್ ಹೆಲ್ಪ್ ಆಗುತ್ತೆ. ವಾರ್ಮ್ ಅಪ್ ಎಕ್ಸಸೈಸ್ ಹೀಗೆ ಕೈ ಹೀಗಿರಬೇಕು, ಹಿಂಗೆ ಎಕ್ಸೇಲ್ ಮಾಡಬೇಕು. ಹಿಂಗೆ ಈ ಪೋರ್ಷನ್ಗೆ ಹಿಂಗೆ ಎಕ್ಸಸೈಸ್ ಸಿಗುತ್ತೆ. ಹಿಂಗೆ ಮಾಡೋದ್ರಿಂದ ನಿಮಗೆ ಶೋಲ್ಡರ್ಗೂ ಎಲ್ಬೋಗೂ ಒಳ್ಳೆ ಎಕ್ಸಸೈಸ್ ಸಿಗುತ್ತೆ. ಹಾಗೆ ಹೆವಿ ಎಕ್ಸಸೈಸ್ ಮಾಡೋದಕ್ಕೆ ವಾರ್ಮ್ ಅಪ್ ಎಕ್ಸಸೈಸ್ ಆಗುತ್ತೆ ಇವೆಲ್ಲ. ಸ್ನೇಹಿತರೆ, ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಫರ್ದರ್ ನೋಟಿಫಿಕೇಷನ್ಗೋಸ್ಕರ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಥ್ಯಾಂಕ್ ಯು.